ಹಾಯ್ ಎಲ್ಲರೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ನಾನು ಸುಜಯ್ ಗೌಡ, ಹಾಗೆ ನೀವು ನೋಡ್ತಿದ್ದೀರಾ ಪೆಟ್ ಕೇರ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಿಮ್ಮ ಡಾಗ್ಸಲ್ಲಿ ಟಿಕ್ಸ್ ಇದೆಯಾ? ಹಾಗಾದರೆ ಈ ವಿಡಿಯೋನ ಎಂಡ್ ತನಕ ನೋಡಿ, ಮಿಸ್ಸೇ ಮಾಡಬೇಡಿ. ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಟಿಕ್ಸ್ ಏನಿದೆ ಫ್ರೆಂಡ್ಸ್, ಇದು ಬಂದು ಡಾಗ್ಸ್ಗೆ ತುಂಬಾ ಅಪಾಯಕಾರಿಯಾಗಿರುತ್ತೆ. ಫ್ರೆಂಡ್ಸ್, ಒಂದೇ ಒಂದು ಟಿಕ್ಸ್ ಇದ್ರೆ ಸಾಕು, ಅದು 100 ಆಗುತ್ತೆ, 100,000 ಆಗುತ್ತೆ. ಇಷ್ಟು 1,000 ಟಿಕ್ಸ್ಗಳೆಲ್ಲ ಸೇರ್ಕೊಂಡು ಡಾಗ್ ಬಾಡಿಲಿ ಇರುವಂತಹ ರಕ್ತನೆಲ್ಲ ಹೀರುತ್ತೆ. ಸೊ ರಕ್ತ ಹೀರುವಾಗ ಕೆಮಿಕಲ್ನ ಬಿಡುತ್ತೆ ಫ್ರೆಂಡ್ಸ್, ಇದರಿಂದ ಡಾಗ್ಸಿಗೆ ಟಿಕ್ಸ್ ಫೀವರ್ ಅಂತ ಹೇಳ್ಬಿಟ್ಟು ಬರುತ್ತೆ. ಫ್ರೆಂಡ್ಸ್, ಈ ಟಿಕ್ಸ್ ಫೀವರ್ ಬಂದು ಮನುಷ್ಯರಿಗೆ ಹೇಗೆ ಡೆಂಗ್ಯೂ ಬರುತ್ತೆ, ಹಾಗೆ ಡಾಗ್ಸ್ಗಳಿಗೆ ಟಿಕ್ಸ್ ಫೀವರ್. ಫ್ರೆಂಡ್ಸ್, ಈ ಡೆಂಗ್ಯೂ ಬಂತು ಅಂತ ಹೇಳಿದ್ರೆ ಹೇಗೆ ರಕ್ತ ಕಣ ಕಡಿಮೆ ಆಗ್ತಾ ಬರುತ್ತೆ, ಹಾಗೆ ಡಾಗ್ಸಲ್ಲಿ ಕೂಡ ರಕ್ತ ಕಣಗಳು ಕಡಿಮೆ ಆಗ್ತಾ ಬರುತ್ತೆ. ಸೊ ಸರಿಯಾದ ಟೈಮ್ಗೆ ಸರಿಯಾದ ಟ್ರೀಟ್ಮೆಂಟ್ನ ನೀವು ಕೊಡಿಸ್ಬೇಕಾಗುತ್ತೆ. ಬ್ಲಡ್ ಚೆಕಪ್ ಎಲ್ಲ ಮಾಡಿಸಿ ಕರೆಕ್ಟಾಗಿ ನೀವು ಟ್ರೀಟ್ಮೆಂಟ್ನ ಕೊಡಿಸಿದ್ರೆ ಮಾತ್ರ ಡಾಗು ಬದುಕುಳಿಯುತ್ತೆ, ಇಲ್ಲ ಅಂತ ಹೇಳಿದ್ರೆ ಆ ಡಾಗ್ ಸಾಯುವಂಥ ಒಂದು ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ನಿಮ್ಮ ಡಾಗ್ಸಲ್ಲಿ ಈ ಟಿಕ್ಸ್ ಏನಿದೆ ಇದು ಬರೆದಿರೋ ರೀತಿ ನೀವು ನೋಡ್ಕೋಬೇಕಾಗುತ್ತೆ. ಇದನ್ನು ಹೇಗೆ ಕಂಟ್ರೋಲ್ ಮಾಡೋದು ಅಂತ ನೀವು ಕೇಳ್ಬೋದು. ನಾನು ಕೂಡ ತುಂಬ ಪೌಡರ್, ಶ್ಯಾಂಪೂ ಎಲ್ಲ ಯೂಸ್ ಮಾಡಿದ್ರು ಕೂಡ ನಮಗೆ ರಿಸಲ್ಟ್ ಸಿಗಲಿಲ್ಲ. ಬಟ್ ನಮ್ಮ ಒಂದು ನ್ಯೂ ಡಾಗ್ ಏನು ತೊಗೊಬಂದಿದ್ದೆ ರೂಬಿ, ಅದರ ಬಾಡಿಲಿ ತುಂಬಾ ಟಿಕ್ಸ್ ಇತ್ತು ಅಂತ ನಿಮಗೆ ತಿಳಿಸಿದ್ದೆ. ಸೊ ಅದನ್ನು ಒಂದೇ ದಿನದಲ್ಲಿ ನಾನು ಕ್ಲಿಯರ್ ಮಾಡಿದೆ ಅಂತ ಕೂಡ ಹೇಳಿದ್ದೆ. ಹಾಗಾಗಿ ತುಂಬ ಜನ ನಮಗೆ ಕಮೆಂಟ್ ಮಾಡ್ತಿದ್ರು, ಏನು ಮೆಡಿಸನ್ ಕೊಡ್ತಿದ್ರು ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿ. ಹಾಗಾಗಿ ಇವತ್ತಿನ ವಿಡಿಯೋನ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಯಾವ ಮೆಡಿಸನ್ನ ಕೊಟ್ಟಿದ್ದೀನಿ, ಹೇಗೆ ಕ್ಲಿಯರ್ ಮಾಡಿದೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನಾನು ಬಂದು ಈ ಮೆಡಿಸನ್ನ ಯೂಸ್ ಮಾಡಿದ್ದೀನಿ, ಅಮಿತ್ರಾಸ್ ಅಂತೇಳಿ ಇದರ ನೇಮು. ಇದರ ಒಂದು ಫೋಟೋನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನೀವು ಓದ್ಕೋಬೋದು. ತುಂಬಾ ಎಫೆಕ್ಟಿವ್ ಮೆಡಿಸನ್ ಇದು, ವಿತಿನ್ 1 ಡೇಲಿ ಎಲ್ಲ ಟಿಕ್ಸ್ ಕೂಡ ಕ್ಲಿಯರ್ ಆಗುತ್ತೆ. ಇದರಲ್ಲಿ ನಮ್ಮ ನ್ಯೂ ಡಾಗಲ್ಲಿ ಕೂಡ ತುಂಬಾ ಟಿಕ್ಸ್ ಇತ್ತು, ನನಗಂತೂ ತುಂಬಾ ಭಯ ಇತ್ತು. 100 ಮೇಲಿತ್ತು, ಅಷ್ಟು ಟಿಕ್ಸ್ನ ನಾನು ಜೀವನದಲ್ಲಿ ನೋಡಿರಲಿಲ್ಲ, ಫಸ್ಟ್ ಟೈಮ್ ನೋಡಿದ್ದು. ಸೊ ಅಷ್ಟನ್ನ ಹೇಗೆ ಕ್ಲಿಯರ್ ಮಾಡೋದು ಅನ್ನೋದು ನನಗೆ ಗೊತ್ತಾಗಲಿಲ್ಲ. ಹಾಗೆ ತುಂಬಾ ಭಯ ಇತ್ತು. ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ಮನೇಲಿ ಕ್ಯಾರಿಂಗ್ ಫೀಮೇಲ್, ನಮ್ಮ ಬೌನ್ಸಿ ಮೇಟಿಂಗ್ ಆಗಿ ಕ್ಯಾರಿಂಗಲ್ಲಿ ಇದ್ದಾಳೆ ಈಗ, ಅವಳು ಕೂಡ ಇದ್ದಾಳೆ. ಹಾಗೆ ನಮ್ಮ ಜೋರಾ, ಹಾಗೆ ಇನ್ನೊಂದು ನಮ್ಮ ಟೆಕ್ಕಿಲಾ ಕೂಡ ಇದ್ದಾಳೆ. ಒಂದು ವೇಳೆ ಆ ಡಾಗಿಂದ ಒಂದೇ ಒಂದು ಟಿಕ್ಸು ನಮ್ಮ ಡಾಗ್ಗಳ ಬಾಡಿಗೆ ಸೇರ್ಕೊಂತ ಅಂತ ಹೇಳಿದರೆ ಅದು 100,000 ಆಗುತ್ತೆ. ಸೊ ತುಂಬಾ ತೊಂದರೆ ಆಗ್ತಾ ಇತ್ತು. ಸೊ ನಮ್ಮ ಬೌನ್ಸಿಗೆ ಏನಿದ್ದಾಳೆ, ಇವಳಿಗೆ ಸ್ವಲ್ಪ ಫ್ಲೀಸ್ ಇತ್ತು, ಅದಕ್ಕೋಸ್ಕರ ಫ್ರೆಂಡ್ ಒಬ್ಬರ ಹತ್ರ ಮೆಡಿಸನ್ ಕೇಳಿದೆ. ಅವರು ಈ ಮೆಡಿಸನ್ನ ನನಗೆ ಸಜೆಸ್ಟ್ ಮಾಡಿದ್ರು. ನಾನು ಇದನ್ನು ಬುಕ್ಕಿಂಗ್ ಮಾಡಿದೆ, 24th ಬುಕ್ಕಿಂಗ್ ಮಾಡಿದೆ. ಬಟ್ ಅದು ನೆಕ್ಸ್ಟ್ ಮಂತ್ 5 ಬರುತ್ತೆ ಅಂತ ಇತ್ತು. ಅದರಲ್ಲಿ ನಮ್ಮ ಒಂದು ಅದೃಷ್ಟ ಚೆನ್ನಾಗಿತ್ತು ಅನಿಸುತ್ತೆ, ಅದು ಬಂದು 30th, 30th ನಮಗೆ ಬಂತು. ಅವತ್ತು ಗೌರಿ ಹಬ್ಬ, ಅವತ್ತೇ ನಾನು ನಮ್ಮ ನ್ಯೂ ಡಾಗ್ನ ತೊಗೊಬಂದಿದ್ದು, ಅವತ್ತು ನಮಗೆ ಈ ಮೆಡಿಸನ್ ಬಂತು. ಸೊ ತೊಗೊಬಂದಿದ್ದು ಡಾಗ್ನ ತೊಗೊಬಂದಿದ ತಕ್ಷಣ ಇದನ್ನು ಈ ಮೆಡಿಸನ್ ಹಾಕಿ ಚೆನ್ನಾಗಿ ಸ್ನಾನ ಮಾಡಿಸಿದೆ. ಸೊ ಸ್ನಾನ ಮಾಡಿಸಿ ಸೊ ನೀಟಾಗಿ ಒಂದ್ಸಲ ಕೋಮಿಂಗ್ ಎಲ್ಲ ಮಾಡಿ ಬಿಟ್ಟೆ. ಸೊ ಮಾರನೇ ದಿನ ನೋಡ್ತಾ ಇದ್ದೀನಿ, ಅದರ ಬಾಡಿಲಿ ಯಾವುದೇ ರೀತಿ ಟಿಕ್ಸ್ ಇಲ್ಲ. ಸೊ ಇದ್ದಂಥ ಟಿಕ್ಸ್ಗಳೆಲ್ಲ ಕೂಡ ಸತ್ತಿ ಒಣಗೋಗ್ಬಿಟ್ಟಿತ್ತು. ಸೊ ಆ ರೀತಿ ಆಗೋಗಿತ್ತು. ಸೊ ತುಂಬಾ ಪವರ್ಫುಲ್ ಇದು, ತುಂಬ ಚೆನ್ನಾಗಿದೆ ಪ್ರಾಡಕ್ಟು. ಫ್ರೆಂಡ್ಸ್, ಯಾವುದೇ ರೀತಿ ಬ್ರ್ಯಾಂಡ್ ಈ ಪ್ರಮೋಷನ್ ಈ ಕಂಪನಿ ಏನಿದೆ ಇದ್ರ ಬಗ್ಗೆ ಪ್ರಮೋಷನ್ ಮಾಡ್ತಾ ಇಲ್ಲ. ಇದು ಡಾಗ್ಸ್ಗಳಿಗೆ ತುಂಬಾ ಒಳ್ಳೆಯದು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಸಂಜೆ ಹಾಕಿದ್ದೆ, ಬೆಳಗ್ಗೆ ಅಷ್ಟರೊಳಗೆ ಎಲ್ಲ ಸತ್ತೋಗಿತ್ತು ಅಂತ ಹೇಳಿದ್ರೆ ನೀವೇ ಎಷ್ಟು ಇದು ಪವರ್ಫುಲ್ ಅಂತ ತಿಳ್ಕೊಬೋದು. ಇನ್ನು ಫ್ರೆಂಡ್ಸ್, ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ನೀವು ಕೇಳ್ಬೋದು. ಸೊ ಇದು ಬಂದು ಲಿಕ್ವಿಡು, 1 ಲೀಟರ್ ವಾಟರ್ಗೆ ಇದರ ಒಂದು 2 ml ಹಾಕಿದ್ರೆ ಸಾಕು. ಸೊ ಅಷ್ಟು ಹಾಕಿದ್ರೆ ಟಿಕ್ಸ್ ಎಲ್ಲ ಸತ್ತೋಗುತ್ತೆ. ಫ್ರೆಂಡ್ಸ್, ಇದನ್ನು ವಾಟರಲ್ಲಿ ಮಿಕ್ಸ್ ಮಾಡ್ಕೊಂಡು ಡಾಗ್ ಬಾಡಿನ ಚೆನ್ನಾಗಿ ವಾಶ್ ಮಾಡಿ. ಸೊ ಇದನ್ನು ವಾಶ್ ಮಾಡುವಾಗ ಡಾಗ್ ಕಣ್ಣಿಗಾಗಲಿ, ಬಾಯಿಗಾಗಲಿ, ಮೂಗಿಗಾಗಲಿ ಹೋಗಬಾರ್ದು, ಮತ್ತು ಡಾಗ್ ಇದನ್ನು ಲಿಕ್ ಮಾಡಬಾರ್ದು. ಹಾಗಾಗಿ ಡಾಗ್ ಬಾಯಿಗೆ ಮಾಸ್ಕ್ ಅಥವಾ ನೀವು ಅದನ್ನು ಲಿಕ್ ಮಾಡದೇ ರೀತಿ ನೋಡ್ಕೋಬೇಕಾಗುತ್ತೆ, ಇಲ್ಲ ದಾರ ಏನಾದರೂ ಕಟ್ಟಿ ಅದನ್ನು ಸೇಫಾಗಿ ಇಟ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟು ಒಂದು 10 ಇಲ್ಲ 15 ನಿಮಿಷ ಅದನ್ನು ನೀಟಾಗಿ ಅದೇ ರೀತಿ ಬಿಡಿ. ಅದಾದಮೇಲೆ ಒಂದ್ಸಲ ಸ್ನಾನ ಮಾಡಿಸಿ. ಅಷ್ಟು ಮಾಡಿದ್ರೆ ಸಾಕು ಫ್ರೆಂಡ್ಸ್, ಸ್ವಲ್ಪ ಟೈಮ್ಗೆ ಎಲ್ಲ ಟಿಕ್ಸ್ ಕೂಡ ಸತ್ತೋಗಿ ಸ್ಟಾರ್ಟ್ ಆಗುತ್ತೆ. ಕೆಲವೊಂದು ಟಿಕ್ಸ್ ಏನಾಗುತ್ತೆ, ಇದು ಒಂದು ಸ್ವಲ್ಪ ಸ್ಮೆಲ್ ಬರುತ್ತೆ, ಇದರಿಂದ ಟಿಕ್ಸ್ಗಳು ಕೆಲವೊಂದು ಬಾಡಿಯಿಂದ ಬಿದ್ದೋಗಿರುತ್ತೆ, ಅದು ನಾಯಿ ಮಲಗಿರುವಂಥ ಜಾಗದಲ್ಲಿ ಇರುತ್ತೆ. ಸೊ ನೀವೇನು ಮಾಡಬೇಕಂದ್ರೆ ಇದನ್ನು ಒಂದು ಸ್ಪ್ರೇ ಮಾಡ್ಕೊಂಡು, ಸೊ ಇದನ್ನು ವಾಟರಲ್ಲಿ ಮಿಕ್ಸ್ ಮಾಡ್ಕೊಂಡು ನೀವು ಆ ಡಾಗ್ ಮಲಗುವಂಥ ಏನು ಜಾಗ ಇದೆ ಅದಕ್ಕೆ ಸ್ಪ್ರೇ ಮಾಡಿ. ಸೊ ಆಗ ಕೆಳಗಿರೋ ಬಿದ್ದಿರೋ ಏನು ಟಿಕ್ಸ್ ಇದೆ ಅದು ಕೂಡ ಸತ್ತೋಗುತ್ತೆ. ಸೊ ಇದೇ ರೀತಿ ನೀವು ಸ್ನಾನ ಮಾಡಿಸುವಾಗ ಇದನ್ನು ಯೂಸ್ ಮಾಡಿ ಸ್ನಾನ ಮಾಡಿಸ್ತಾ ಬಂದ್ರಿ ಅಂತ ಹೇಳಿದ್ರೆ, ಸೊ ಡಾಗ್ ಬಾಡಿಲಿ ಯಾವುದೇ ರೀತಿ ಟಿಕ್ಸ್ ಇರೋದಿಲ್ಲ. ಈ ರೀತಿ ನಿಮ್ಮ ಡಾಗ್ಸ್ ಜೀವನ ನೀವು ಕಾಪಾಡ್ಕೋಬಹುದು. ಸೊ ತುಂಬಾ ಯೂಸ್ಫುಲ್. ಇದು ಬಂದು ಫ್ಲಿಪ್ಕಾರ್ಟಲ್ಲಿ ಅವೈಲಬಲ್ ಇದೆ, ನಾನು ಕೂಡ ಇದನ್ನು ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದು. 180 ರೂಪಾಯಿ ಇದೆ. ಸೊ ಇದು ಬಂದು 50 ml ಇದೆ. ಓಕೆನಾ, 50 ml ಇದೆ, ಇನ್ನು 15 ml ಬರುತ್ತೆ, 15 ml, ಮತ್ತು ಇದು 50 ml, ಇದಕ್ಕೆ 180 ರೂಪಾಯಿ ಇದೆ. 15 ml ಏನಿದೆ ಅದಕ್ಕೆ ಕಾಸ್ಟ್ ಇನ್ನೂ ಕಡಿಮೆ ಬೀಳುತ್ತೆ. ಬಟ್ ಇದು ಫ್ರೀ ಡಿಲಿವರಿ ಇತ್ತು, 180 ರೂಪಾಯಿ ಇದು ಕಾಸ್ಟು, ಮತ್ತು ಫ್ರೀ ಡಿಲಿವರಿ ಇತ್ತು. ಹಾಗಾಗಿ ಇದನ್ನು ತರಿಸಿದೆ, ಮತ್ತು ಕ್ವಾಂಟಿಟಿ ಕೂಡ ತುಂಬಾ ಜಾಸ್ತಿ ಇದೆ, ಹಾಗಾಗಿ ಇದನ್ನು ತೊಗೊಂಡೆ. ನೀವು ಕೂಡ ಬುಕ್ ಮಾಡ್ಕೊಂಡು ತೊಗೋಬೋದು. ಅದನ್ನು ಯೂಸ್ ಮಾಡುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಯೂಸ್ ಮಾಡಿ.
ಇಲ್ಲಿ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ. ಸೊ ದೊಡ್ಡ ನಾಯಿ ಆಯಿತು ಅಂತ ಹೇಳಿದ್ರೆ 1 ಲೀಟರ್ ವಾಟರ್ಗೆ ಇದು 2 ml ಯೂಸ್ ಮಾಡಿ, ನಾ ಸ್ಮಾಲ್ ಬ್ರೀಡ್ ಇತ್ತು ಅಂತ ಹೇಳಿದ್ರೆ 1 ಲೀಟರ್ಗೆ 1 ml ಯೂಸ್ ಮಾಡಿ ಸ್ನಾನ ಮಾಡಿಸಿ. ಇದು ಬಂದು ಕೆಮಿಕಲ್ಲು, ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿ ಯೂಸ್ ಮಾಡಿ. ಬೆಸ್ಟ್ ಪ್ರಾಡಕ್ಟ್ ಇದು ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ. ನಿಮ್ಮ ಡಾಗ್ಸ್ಗಳಿಗೆ ಟಿಕ್ಸ್ ಬರೆದಿರೋ ರೀತಿ ಇದು ಕಾಪಾಡುತ್ತೆ. ಸ್ನಾನ ಮಾಡಿಸುವಾಗ ಹೇಳಿದ್ನಲ್ಲ ಆ ರೀತಿ ಯೂಸ್ ಮಾಡಿ. ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ತುಂಬ ಜನ ಕೇಳ್ತಾ ಇದ್ರಿ ನಮ್ಮ ಡಾಗಿಗೆ ಟಿಕ್ಸ್ ಆಗಿದೆ ಏನು ಮಾಡಬೇಕು ಅಂಥೇಳಿ. ಸೊ ಇದು ಇನ್ಸ್ಟ್ರಕ್ಷನ್ ಇದೆ, ಇನ್ಸ್ಟ್ರಕ್ಷನ್ನ ಹೇಳ್ದಲೇ ಸುಮ್ಮನೆ ಈ ಪ್ರಾಡಕ್ಟ್ ನೇಮ್ ಹೇಳಿದ್ರೆ ಹೇಗೆ ಯೂಸ್ ಮಾಡಿ ಡಾಗಿ ಕೂಡ ಪ್ರಾಬ್ಲಮ್ ಆಗ್ಬೋದು, ಹಾಗಾಗಿ ಹೇಳಿರಲಿಲ್ಲ, ಈಗ ವಿಡಿಯೋ ಮೂಲಕ ತಿಳಿಸಿದ್ದೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋದಿಂದ ನಿಮಗೆ ಹೆಲ್ಪ್ ಆಗಿದೆ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋಗಳಲ್ಲಿ ಭೇಟಿಯಾಗೋಣ.